ಎಲ್ಲರೂ ಮಾತಾಡಿದ್ದಾಗಿದೆ. ಇವತ್ತೇನು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೀನಿ ಅದಕ್ಕೆ ಕಾರಣನೇ ಆ ಪ್ರೇಮಲೋಕ ಸಿನಿಮಾ. ಪ್ರೇಮಲೋಕ ಸಿನಿಮಾ ಬರಲಿಲ್ಲ ಅಂದಿದ್ರೆ ನಾನು ಸಂಗೀತ ನಿರ್ದೇಶಕನೂ ಆಗ್ತಿರಲಿಲ್ಲ, ಗಾಯಕನೂ ಆಗ್ತಾ ಇರಲಿಲ್ಲ, ಏನೂ ಇಲ್ಲ. ರವಿ ಸರ್ ಇದ್ಮೇಲೆ ಅದು ಪ್ರೇಮಲೋಕ ಯಾರಾದರೂ ಒಬ್ಬರು ಮಾತಾಡಲೇಬೇಕು. ಅದು ಬಿಟ್ಟು ಏನಕ್ಕೆ ಅಂದರೆ ಅದೊಂದು ಫೌಂಡೇಶನ್, ಅದು ಕನ್ನಡ ಇಂಡಸ್ಟ್ರಿಗೆ ಬುನಾದಿ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ಅದು. ಎಷ್ಟೋ ಅದು ಇನ್ಸ್ಪೈರ್ ಆಗ್ತಾನೆ ಇರುತ್ತದು, ಎಷ್ಟೇ ಕಾಲ ಆದ್ರೂ ನಮ್ಮ ಕನ್ನಡ ಚಿತ್ರರಂಗ ಇರೋವರೆಗೂ ಅದು ಇನ್ಸ್ಪೈರ್ ಆಗ್ತಾನೆ ಇರುತ್ತೆ. ಎಷ್ಟೊಂದು ಜನ ಟೆಕ್ನಿಷಿಯನ್ಸು ಅವಾಗ ಅಂದರೆ ನಾವೇನು 80s kids 90s kids ಅದನ್ನು ಮರೆಯೋಕ್ಕಾಗೋದೇ ಇಲ್ಲ. ಆ ಸಿನಿಮಾನ ಹಾಡುಗಳು ಇವರು ತಂದಂಥ ಚೇಂಜಸ್ಸು ಇಂಡಸ್ಟ್ರಿಗೆ ಆ ಬಜೆಟ್ ವೈಸ್ ಆಗಲಿ ಅದೆಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ನನಗೇನಕ್ಕೆ ಖುಷಿಯಾಗುತ್ತೆ ಅಂದರೆ ನಾನಿವತ್ತು ಇಲ್ಲಿ ಕೂತಿರೋ ಕಾರಣನೇ ಆ ಪ್ರೇಮಲೋಕ ಸಿನಿಮಾ, ಆ ರವಿಚಂದ್ರನ್ ಹಂಸಲೇಖ ಇವೆರಡು ಕನ್ನಡ ಇಂಡಸ್ಟ್ರಿ ಶಕ್ತಿಗಳು. ಇವತ್ತು ನನ್ನ ಸಂಗೀತ ನಿರ್ದೇಶಕ ನಮಗೆ ಹತ್ತತ್ರ ಒಂದು 75-80 ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀನಿ. ಸೊ ಅವ್ರ ಜೊತೆ ಸ್ಟೇಜ್ ಹಂಚ್ಕೊಂಡಿರೋದೇ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಜಡ್ಜ್ಮೆಂಟ್ ಸಿನಿಮಾ ಬಗ್ಗೆ ಬಂದರೆ ಹೇಳಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೆಲ್ಲ ಗುರುರಾಜ್ ಸರ್ದೆ ಎಲ್ಲ, ರವಿ ಸರ್ ಹೇಳ್ದಂಗೆ ಎಲ್ಲ ಗುರುರಾಜ್ ಸರ್ದೆ. ಸೊ ಮಾಧ್ಯಮ ಮಿತ್ರರೆಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ವಿಷಯಗಳು ಕೇಳ್ಬಿಟ್ಟೆ, 30 ಚಿತ್ರಮಂದಿರಗಳು ಮತ್ತೆ ಜಾಸ್ತಿ ಆಗಿದೆ ಅಂತ ಖುಷಿಯಾಗುತ್ತೆ ಇದೆಲ್ಲ ಕೇಳೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಭಯ ಜಾಸ್ತಿ ಇದೆ ನನಗೆ, ನಾನು ಫಸ್ಟ್ ಟೈಮ್ ರವಿ ಸರ್ನ ಇಷ್ಟು ಹತ್ರದಿಂದ ನೋಡ್ತಾ ಇರೋದು. ಆ್ಯಕ್ಚುಲಿ ಸೊ ಅವ್ರು ಬರೋಕ್ಕಿಂತ ಮುಂಚೆ ಮಾತಾಡ್ಬಿಟ್ಟು ತಪ್ಸ್ಕೊಂಡೆ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸರ್ ಹೇಳ್ದಂಗೆ ನಾವು ಅವ್ರನ್ನೆಲ್ಲ ಟಿ ವಿಯಲ್ಲಿ ಭಾನುವಾರ 4 ಗಂಟೆ ಸಿನಿಮಾ ನೋಡೋಕೆ ಹೋಗಿ ಮೂರು ಕಾಲಿಗೆ ಹೋಗಿ ಸೀಟ್ ಇಟ್ಕೊಂಡು ಕೂತು ಸಿನಿಮಾ ನೋಡಿ ಇವತ್ತು ಅವ್ರದ್ದು ಸಿನಿಮಾಗೆ ವರ್ಕ್ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಅದು ಇಲ್ಲೊಂದು ಪೂರ್ವಜನ್ಮದ ಪುಣ್ಯ ಅನಿಸುತ್ತೆ. ಜಡ್ ಫಸ್ಟ್ ನನಗೆ ಸರ್ ಅನೂಪ್ ಸರ್ ಹೇಳಿದ್ರು ಅಂದರೆ ನಾನು ಸಂಗೀತ ನಿರ್ದೇಶಕ ಆಗೋದಕ್ಕೆ ಕಾರಣ ಪ್ರೇಮಲೋಕ ಮತ್ತು ರವಿ ಸರ್ ಅಂತ. ನಾನು ರವಿ ಸರ್ ಸಿನಿಮಾಗೆ ಹಾಡು ಬರೋದಕ್ಕೆ ಕಾರಣ ಅನೂಪ್ ಸರು ಮತ್ತು ಗುರು ಸರು. ಸೊ ಆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಸೊ ಜಡ್ಜ್ಮೆಂಟ್ ಈಗ ಜನನೇ ನಮಗೆ ಜಡ್ಜು, ನಿನ್ನೆಯಿಂದ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ನಿನ್ನೆ ಫಸ್ಟ್ ರಿವ್ಯೂ ನೋಡಿದೆ, ತುಂಬ ಖುಷಿಯಾಯಿತು. ಯಾಕಂದರೆ ಗುರು ಸರ್ ಇಷ್ಟು ಪ್ಯಾಷನೇಟಾಗಿ ಈ ಸಿನಿಮಾ ಮಾಡಿದ್ದಾರೆ ಅನ್ನೋದು, ಅಂದರೆ ಒಬ್ಬ ವೃತ್ತಿಯಲ್ಲಿದ್ದು ಆ ವೃತ್ತಿಯನ್ನು ಮುಗಿಸಿ ಮತ್ತೆ ಸಿನಿಮಾ ರಂಗಕ್ಕೆ, ಯೂಶ್ವಲಿ ಒಂದು ಏಜ್ ಆದಮೇಲೆ ಇಲ್ಲ ನನಗೆ ಆಗಲ್ಲ ನನಗೆ ಬೇಡ ಅನ್ನೋ ಒಂದು ಮನಸ್ಥಿತಿಯಲ್ಲಿರುವಂಥ ಅವರಿಗೆ ತುಂಬ ಮಾದರಿ ಆಗ್ತಾರೆ. ನಮಗೆ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಏಜ್ ಮ್ಯಾಟ್ರ್ ಆಗಲ್ಲ, ನಮ್ಮ ನಾವು ಯಾವಾಗ ಬೇಕಿದ್ರೂ ನಮ್ಮಲ್ಲಿ ಪ್ಯಾಷನ್ ಇದ್ದರೆ ಅದು ನಮ್ಮನ್ನು ಕರೆಸ್ಕೊಳ್ಳುತ್ತೆ ಅನ್ನೋದಕ್ಕೆ ಗುರು ಸರ್ ಆಗಿರ್ಬೋದು, ಅವರ ಸಂಪೂರ್ಣ ಪ್ರೊಡ್ಯೂಸರ್ಸ್ ಆಗಿರಬಹುದು, ಅವರೆಲ್ಲರೂ ಒಂದು ಮಾದರಿ. ಸೊ ಜಡ್ಜ್ಮೆಂಟ್ ಸಿನಿಮಾ ಥಿಯೇಟ್ರಲ್ಲಿದೆ, ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾವನ್ನು ನೋಡಿ ಹರಿಸಿ ಹಾರೈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ರವಿ ಸರ್, ಥ್ಯಾಂಕ್ ಯು ಸರ್. ಯೂಶ್ವಲಾಗಿ ರವಿಚಂದ್ರನ್ ಸಿನಿಮಾ ಅಂತಂದರೆ ಹಾಡು, ಹಾಡಿದ್ರೇ ಮುಂದಕ್ಕೆ ಹೋಗೋದು, ಹಾಡಲ್ಲೇ ಕತೆ ಸೀನ್ಗಳೆಲ್ಲ ಹೋಗ್ತಾ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿ ಅವ್ರಿಗೆ ಅಂತ ಒಂದು ಹಾಡಿಲ್ಲ, ಒಂದೆರಡು ರೆಕಾರ್ಡು ಮಾಡಿಸಿದ್ರು, ಶೂಟ್ ಮಾಡಬೇಕು ಅಂತ ಹೊರಟರು. ನಾನು ಬೇಡ, ಇದೊಂದು ವಿಭಿನ್ನವಾಗಿರುತ್ತೆ, ಹಾಡಿಲ್ಲದೇ ಅವ್ರ ಸಿನಿಮಾ ಬಂದರೆ ತುಂಬ ಚೆನ್ನಾಗಿರುತ್ತೆ, ಈ ಮಾದರಿಲೂ ನೋಡಲಿ ಜನ ಅಂತೇಳಿ ಅದನ್ನು ತಡೆದೆ. ಇವತ್ತು ಅದು ಸಕ್ಸಸ್ ಆಗಿದೆ, ಥ್ಯಾಂಕ್ ಯು. ಗೊತ್ತಾಯಿತು ಅಲ್ಲ, ನೀವು ಸುಜ್ಜ ಯಾವಾಗಲೇ ಇದು ಮಾಡ್ತಿದ್ರು ಅಂದ್ಬಿಟ್ಟು ಫುಲ್ ಹೇಳ್ಬಿಡಿ ಸರ್. ಆಮೇಲೆ ಸುಜ್ಜ ಯಾವಾಗಲೇ ಪೆನ್ ಡ್ರೈವ್ ಇಟ್ಕೊಂಡು ಇದು ಮಾಡ್ತಿದ್ರು ಅಂತ ಜನ ಬೇರೆ ಏನಾರು ತಿಳ್ಕೊಂಡು. ಆಮೇಲೆ ಇಲ್ಲ, ಪೆನ್ ಡ್ರೈವ್ ಬಗ್ಗೆ ಇದೆಲ್ಲ ನೀವು ಹೋದ ವರ್ಷ ಯಾರೇ ಅಜ್ಜಾರನ್ನು ಕೇಳಿ ಬರೆದಿದ್ರೇನು ಅಂತ ಕೇಳಿದರು. ಅದು ಆಗಿದೆ, ಬಹುಶಃ ರಾಜಕಾರಣ ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಅದೇ ಮುಖಗಳು, ಅದೇ ಘಟನೆಗಳು, ಅದೇ ಥರದ ತಪ್ಪುಗಳು, ಅದೇ ಥರದ ಬಿಹೇವಿಯರು, ಅದೇ ಥರದ ಜನರದ್ದು ರಿಯಾಕ್ಷನ್ಸು, ಅದು ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಹಾಗಾಗಿ ಹೋದ ವರ್ಷ ಅದಕ್ಕೂ ಹಿಂದಿನ ವರ್ಷ ಆಗಿದ್ದನ್ನು ನೆನೆಸ್ಕೊಂಡು, ಐ ಮೀನ್ ಕನ್ಸಿಡರ್ ಮಾಡಿ, ಇದು ನಡೆದ ಘಟನೆಗಳನ್ನು ಆಧರಿಸಿದ ಕಾಲ್ಪನಿಕ ಚಿತ್ರ, ಹಾಗಾಗಿ ಆ ಕಥೆಯೊಳಗೆ ಅದನ್ನು ಬಳಸ್ಕೊಂಡಿದ್ದೀನಿ. ಅದು ಜನರಿಗೆ ಅದು ಈಗ ಅದು ಹಿಡ್ಕೊಂಡದ ಅಷ್ಟೇ. ಅದು ನೋಟಿಸ್ ಮಾಡಿದಾರ ಇಲ್ಲ ಗೊತ್ತಿಲ್ಲ. ನಾನು ಮತ್ತು ಹೆಬ್ಬಾಳೆ ಸರ್ ಇಬ್ಬರು ಪ್ರಾಕ್ಟೀಸ್ ಮಾಡ್ತಿದ್ವಿ. ಖಾಲಿ ಪೆನ್ ಡ್ರೈವ್ ಅದು ಮೊದಲೇ ಬಿಡ್ತೇನೆ. ಖಾಲಿ ಪೆನ್ ಡ್ರೈವ್ ಸೊ ಅದರಲ್ಲಿ ಏನಿಲ್ಲ ಸರಿ. ಏನಿವೆ ಅದು ಪೆನ್ ಡ್ರೈವ್ ಕೊಟ್ಟಿದ್ದಲ್ಲ ಖಾಲಿ ನೀವು
ನಿಮಗೆ ಖಾಲಿನೇ ಕೊಡುವಾಗ ಇಲ್ಲ, ಅದು ಅವರು ಹೇಳೋವಾಗ ಕೂಡ ಹೆಬ್ಬಾಳೆ ಸರ್ ಒಂದು ಸಣ್ಣದೊಂದು ಪ್ರಯೋಗ ಮಾಡಿದ್ರು. ಸಿ ಡಿ ತೋರಿಸ್ಬಿಟ್ಟು ಪೆನ್ ಡ್ರೈವ್ ಅಂತಾರೆ, ಪೆನ್ ಡ್ರೈವ್ ತೋರಿಸ್ಬಿಟ್ಟು ಸಿ ಡಿ ಅಂತಾರೆ. ಅಂದರೆ ಅಷ್ಟು ಇಗ್ನೋರೆಂಟ್ ಒಬ್ಬ ಪಾಲಿಟಿಷಿಯನ್ನು, ಎಷ್ಟು ಇಗ್ನೋರೆಂಟ್ ಇರ್ತಾರೆ ಅಂದರೆ ಏನೋ ನನ್ನ ಹತ್ರ ಅದ, ಬುಟ್ಟಿ ಒಳಗೆ ಹಾವದ, ಬಿಚ್ಚಿಬಿಡ್ತೀನಿ ಅನ್ಕೋತೆ. ನಮ್ಮನ್ನು ಎಷ್ಟೋ ವರ್ಷಗಳಿಂದ ನಮ್ಮನ್ನು ಫೂಲ್ ಮಾಡ್ಕೋತೆ ಬಂದಾರ. ಆ ಥರದ್ದು ಒಂದಿಷ್ಟು ಹೇಳಿಸ್ಬೇಕಾಗಿತ್ತು. ಕೆಲವೊಂದು ಡೈಲಾಗ್ಸ್ಗಳು ನಾನು ರವಿ ಸರ್ ಬಾಯಿಂದನೇ ಹೇಳಿಸುವಂಥ ಒಂದು ಆಸೆ ಇಟ್ಕೊಂಡು ನಾನು ಬರೆದಿದ್ದೆ. ಅದನ್ನು ಅವ್ರು ಭಾಳ ಸಶಕ್ತವಾಗಿ ಮುಟ್ಟಿಸಿದ್ದಾರೆ ಆಡಿಯನ್ಸಿಗೆ. ಆಡಿಯನ್ಸಿಗೂ ಕೂಡ ಈ ಥರದ ಘಟನೆಗಳ ಬಗ್ಗೆ ಇದನ್ನು ಕೊಡ್ತಾರೆ. ನಿನ್ನೆ ಯಾವುದೋ ಒಬ್ಬರು ಸಾಮಾನ್ಯ ಮನುಷ್ಯ, ಅವ್ರು ಹೇಳ್ತಾ ಇದ್ದರು ನಮ್ಮನ್ನು ರಾಜಕಾರಣಿಗಳು ಯಾವ ಥರ ಮಾಡ್ತಾರೆ ಅಂತ ಅನ್ನೋದನ್ನು ರವಿ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ ಸಿನಿಮಾದಲ್ಲಿ. ನಾನು ಈಗ ಗಮನ ಕೊಡ್ತಾ ಇದ್ದೀನಿ, ನಾವು ಕಾನೂನನ್ನು ನಾವು ಹೆಂಗೆ ಬಳಸ್ಕೋಬೇಕು, ನ್ಯಾಯಾಂಗವನ್ನು ಹೆಂಗೆ ಬಳಸ್ಕೋಬೇಕು ಅನ್ನೋದು ನಮಗೆ ಗೊತ್ತಾಯಿತು ಅನ್ನೋದು ಮಾತು ಬಂತು. ಅಷ್ಟರ ಮಟ್ಟಿಗೆ ನಾನು ಅದರೊಳಗೆ ಯಶಸ್ಸು ರವಿ ಸರ್ ಮುಖಾಂತರ ದಾಟಿಸಿದ್ದಕ್ಕೆ ನನಗೆ ಖುಷಿ ಅದ. ನೀವು ಹಂಗಾದ್ರೆ ಸಿನಿಮಾ ನೋಡಿಲ್ಲ, ನೀವು ಸಿನಿಮಾ ನೋಡಿಲ್ಲ ನೀವು? ಅಲ್ಲ, ಶಾರ್ಟ್ ಮುಗಿದ ಮೇಲೆ ಮಾತ್ರ ನಗ್ತಾ ಇದ್ದೀನಿ ನಾನು. ಡ್ಯಾನ್ಸ್ ಇದೆ, ಸ್ಮೈಲ್ ಇದೆ, ಎಲ್ಲ ಇದೆ ನನ್ನ ಮೇಲೆ ಭಾಳ ಕಂಪ್ಲೇಂಟ್ಸ್ ಅವ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೋಸ್ಕರನೇ ಇನ್ನೊಂದು ನಾವು ಮಾಡೋಣ, ಅದು ಅವ್ರ ಚಾಮ್ನೊಳಗೆ ಅವ್ರ ಸ್ಟೈಲ್ನೊಳಗೆ ಇನ್ನೊಂದು ಮಾಡೋಣ, ಅದಾಗಲಿ. ಬಟ್ ಮತ್ತೆ ಏನಾದರೂ ಪ್ರಶ್ನೆ ಕೇಳಿದ್ರೆ ದಯವಿಟ್ಟು, ಸಿನಿಮಾ ನೋಡಿದವರು ಸಿನಿಮಾ ನೋಡದೇ ಇರೋರು ಕೇಳ್ಬೋದು.